ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಅನ್ನದಾತರು ಬೀದಿಗೆದ್ದಿದ್ದಾರೆ. ರೈತರ ಪ್ರತಿಭಟನೆಗೆ ಸ್ಪಂದಿಸಿದ ಸರ್ಕಾರದ ನಡೆಯನ್ನು ವಿರೋಧಿಸಿ ಇಂದು ಅನೇಕ ರೈತ ಸಂಘಟನೆಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿವೆ. ಮೈಸೂರು ಬೆಂಗಳೂರು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ರೈತರನ್ನು ಪ್ರತಿಭಟನಾಕಾರರನ್ನು ಬಂಧಿಸಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕರೆದೊಯ್ಯಲಾಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡಿದೆ. ಇಲ್ಲಿ ತನಕ ರಾಜ್ಯದ ರೈತರಿಗೆ ಕೊರೋನಾ ಭಯ ಇತ್ತು. ಇವತ್ತಿಂದ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಇನ್ನು ಮುಂದೆ ರೈತರು ಬೀದಿಗೆ ಬರ್ತಾ ಇದ್ದಾರೆ. ರಾಜ್ಯದ ರೈತರ ಶಕ್ತಿ ಏನು ಅಂತ ಇವತ್ತಿಂದ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾಳೆ ಏನು ಕಾಯ್ದೆಗಳಿದೆ, ರೈತ ವಿರೋಧಿ ಕಾಯ್ದೆಗಳು, ಕಾರ್ಮಿಕ ವಿರೋಧಿ ಕಾಯ್ದೆಗಳು ಜಾರಿಯಾಗೋದನ್ನ ವಾಪಸ್ ತಗದೇ ಇದ್ದರೆ ರೈತರ ರಕ್ತಪಾತ ಆದರೂ ಸುರಿ ನಮ್ಮ ಕಾಯ್ದೆಗಳನ್ನ ವಾಪಸ್ ತಗೋ ತನಕ ನಾವು ಬಿಡಲ್ಲ. ನಮ್ಮ ಭೂಮಿನ ಯಾವುದೇ ಕಾರಣಕ್ಕೂ ನಾವು ಮಾರೋಕ್ಕೂ ಬಿಡಲ್ಲ. ಎ ಪಿ ಎಂ ಸಿ ಕಾಯ್ದೆನ ತಿದ್ದುಪಡಿ ಮಾಡೋಕ್ಕೂ ಬಿಡಲ್ಲ. ಏನು ವಿದ್ಯುತ್ ಕಾಯ್ದೆ ತಿದ್ದುಪಡಿ ಮಾಡ್ತಾರೆ ಅದಕ್ಕೂ ಬಿಡಲ್ಲ. ಮುಂದಿನ ದಿನಗಳಲ್ಲಿ ರೈತರ ರಕ್ತಪಾತವಾದರೂ ಸರಿ ಉಗ್ರವಾದ ಹೋರಾಟನ ಇವತ್ತಿಂದ ಮಾಡಬೇಕಾಗ್ತದೆ, ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಳೆದ 3-4 ತಿಂಗಳಿಂದ ಏನು ಇಡೀ ದೇಶ ಪ್ರಪಂಚ ಕೊರೋನಾ ಸಂಕಷ್ಟದಲ್ಲಿದ್ದರೂ ಕೂಡ ಸುಗ್ರೀವಾಜ್ಞೆಗಳ ಮೂಲಕ ಇವತ್ತು ರೈತ ವಿರೋಧಿ, ದಲಿತ ವಿರೋಧಿ, ಕಾರ್ಮಿಕ ವಿರೋಧಿ ನೀತಿಗಳನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ, ಕಬ್ಬು ಬೆಳೆಗಾರರು, ದಲಿತ ಸಂಘ ಸಮಿತಿ, ಎಲ್ಲ ಪ್ರಗತಿಪರರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಳೆದ 21ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ವಿಧಾನಸಭೆ ನಡೆಯುವ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟು ಇವತ್ತು ಧರಣಿಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅಖಿಲ ಭಾರತ ಸಂಘರ್ಷ ಸಮಿತಿಯವರ ಕರೆ ಮೇರೆಗೆ ಕೆಲವು ರಾಜ್ಯಗಳು ಬಂದನ್ನು ಕರೆ ಕೊಟ್ಟಿದ್ದಾವೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಸಾಂಕೇತಿಕವಾಗಿ ಕರ್ನಾಟಕದ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ. 28ನೇ ತಾರೀಕು ಕರ್ನಾಟಕ ಬಂದನ್ನು ಏನು ಕರೆ ಕೊಟ್ಟಿದ್ದಾರೆ ಆ ಕರೆಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾರ್ಯಕರ್ತರು ಇಲ್ಲಿನ ಮೈಸೂರು ಬೆಂಗಳೂರು ಹೆದ್ದಾರಿಯ ಕೊಲಂಬಿಯಾ ಯುಕೆ ಆಸ್ಪತ್ರೆ ಸರ್ಕಾರದ ವಿರುದ್ಧ ವಿವಿಧ ಮಾನವ ಸರಪಳಿ ನಿರ್ಮಿಸಿ 4 ಯಾವುದೇ ವಾಹನಗಳು ಓಡಾಡಲು ಅವಕಾಶ ನೀಡದೆ ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಹೋರಾಟಗಾರ ಪಾ ಮಲ್ಲೇಶ್ ನೇತೃತ್ವದಲ್ಲಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಭೂ ವಿಧ್ವಂಸಕ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಈಗ ಇವತ್ತು ಏನು ರಾಜ್ಯಾದ್ಯಂತ ರೈತರ ಒಂದು ಹೆದ್ದಾರಿ ಬಂದಕ್ಕೆ ಕರೆ ಕೊಟ್ಟಿದ್ರು, ಆ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಎಲ್ಲ ರೀತಿಯಂತ ವೆಹಿಕಲ್ ಡೈವರ್ಷನ್ ಮತ್ತು ಯಾವುದೇ ಕಾರಣಕ್ಕೂ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಸಮಯ ವೆಹಿಕಲ್ನ ಡೈವರ್ಷನ್ ಮಾಡಿಕೊಂಡಿದ್ವಿ. ರೈತರು ಕೂಡ ಒಂದು 50-100 ಜನರಷ್ಟು ಬಂದು ತಮ್ಮ ಪ್ರತಿಭಟನೆಯನ್ನು ಮಾಡಿ ಸಾಂಕೇತಿಕವಾಗಿ ಮುಗಿಸಿದ್ದಾರೆ. ಅವ್ರನ್ನ ನಾವು ವಶಕ್ಕೆ ತೆಗೆದುಕೊಂಡು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ. ಈಗ ಸದ್ಯದಲ್ಲೇ ಅವ್ರನ್ನ ಬಿಡುಗಡೆ ಮಾಡಿ ಕಳಿಸ್ಬೋದು.
ಶೇಖರ್.